ಒಂದು 7 ಗಂಟೆ 10 ನಿಮಿಷಕ್ಕೆ ಈ ಘಟನೆ ನಡೆದಿರ್ಬೋದು ಅಂತ. ಸರಿಸುಮಾರು 12 ಜನ ಅಲ್ಲೇ ಸ್ಪಾಟಲ್ಲಿ ಡೆತ್ ಆಗಿದ್ದಾರೆ. ಒಬ್ಬರು ಇಲ್ಲಿಗೆ ಬಂದ ಮೇಲೆ ಒಂದು ಮಹಿಳೆ ಡೆತ್ ಆಗಿದ್ದಾರೆ. ಇದರಲ್ಲಿ ತಾಯಿ ಮಗುನು ಇದ್ದಾರೆ ಅರುಣ, ಮತ್ತು ಅವ್ರ ಮಗು 4 ವರ್ಷದ ಮಗು ನಮ್ಮ ದೊಡ್ಡಬಳ್ಳಾಪುರದವರು, ಮತ್ತು ನಮ್ಮ ಮಾರ್ಗಾನಕುಂಟೆ ಹುಡುಗ ನರಸಿಂಹಮೂರ್ತಿ ಅಂತ, ಅವ್ರಿಗೆ ಕೆಲವು ವರ್ಷಗಳಿಂದನೇ ಮದುವೆ ಆಗಿತ್ತು, 1 ವರ್ಷದ ಮಗುನೂ ಇತ್ತು, ಸಲೂನ್ ಶಾಪಲ್ಲಿ ಕೆಲಸ ಮಾಡ್ತಿದ್ರು. ನೋಡಿ ವಿಧಿಯಾಟ, ಅವ್ರು ಬರೋವಾಗ ಬೈಕಲ್ಲಿ ಬಂದಿದ್ದಾರೆ. ಜನರಲ್ಲಾಗಿ ಪ್ರತಿ ಸಲ ಅವ್ರು ಬೈಕಲ್ಲೇ ಬರ್ತಾರಂತೆ. ಇವತ್ತು ಅದೇನು ಅನ್ನಿಸ್ತೇನೋ, ಬೆಳಗ್ಗೆ ಬೈಕ್ ಬಿಟ್ಟು ಬೇಡ ಬೈಕಲ್ಲಿ ಹೋಗೋದು ಬೇಡ, ಸ್ವಲ್ಪ ಚಳಿ ಜಾಸ್ತಿ ಇದೆ ಅಂದ್ಬಿಟ್ಟು ಸುಮ ಹತ್ತಿದ್ದಾರೆ. ಅವ್ರು ಯಾವತ್ತೂ ಬೈಕಲ್ಲಿ ಬಂದು ಬೈಕಲ್ಲಿ ಹೋಗೋರು. ನೋಡಿ ಅಗೇನು ವಿಧಿಯಾಟ, ಅವ್ರು ತೀರ್ಕೊಂಡಿದ್ದಾರೆ. ನರಸಿಂಹಪ್ಪ ಅಂತ 40 ವರ್ಷ ಇವರು ಡ್ರೈವರ್ ಆಗಿದ್ದರು, ಅವರು ತೀರ್ಕೊಂಡಿದ್ದಾರೆ. ಮತ್ತು ಪೆರಿಮಳ್ ಪವನ್ ಕುಮಾರ್ ಅಂತ ಇವರು ಅನಂತಪುರವ್ರದವರು, ಸುಬ್ಬಮ್ಮನವರು, ಶಾಂತಮ್ಮನವರು, ರಾಜವರ್ಧನ್ ಅವರು, 13 ಜನ ಡೆತ್ ಆಗಿದ್ದಾರೆ. ಭಾಳ ನೋವಿನ ಸಂಗತಿ. ಈ 13 ಜನನ ಅವ್ರವ್ರ ಗ್ರಾಮಕ್ಕೆ ನಾನೇ ಜವಾಬ್ದಾರಿ ತೊಗೊಂಡು ತಲುಪಿಸಿ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳನ್ನ ಮಾತಾಡಿದ್ದೀನಿ. ಅವರು ಅಶ್ಯೂರ್ ಮಾಡಿದ್ದಾರೆ, ಮಧ್ಯಾಹ್ನದಷ್ಟೊತ್ತಿಗೆ ನಾನು ಅವ್ರ ಕೈಯಲ್ಲಿ ಘೋಷಣೆ ಮಾಡ್ತಾರೆ, ಮಾಡಿಸಿ ಅವ್ರಿಗೆ ನೆರವಾಗೋ ಪ್ರಯತ್ನ ಪಡ್ತೀನಿ. ಮತ್ತು ಒಂದು ಹೆಣ್ಣು ಮಗುಗೆ ಕೆಲಸ ಬೇಕು ಅಂತ ಅವ್ರ ತಂದೆ ತಾಯಿ ಅಲ್ಲೇ ಕೇಳಿಕೊಂಡ್ರು, ಅದು ಪ್ರಾಮಾಣಿಕವಾಗಿ ಆ ಮಗುಗೆ ಕೆಲಸ ಕೊಡೋ ಪ್ರಯತ್ನ ಪಡ್ತೀನಿ. ಬಟ್ ಇದು ಟ್ರಕ್ ಡ್ರೈವರ್ ತಪ್ಪ, ಸುಮೋ ತಪ್ಪ ಅನ್ನೋದಕ್ಕಿಂತ 13 ಕುಟುಂಬಗಳು ಬೀದಿ ಪಾಲಾಯಿತೆ ಅನ್ನೋದು ನೋವು. ಅದಕ್ಕೆ ಎಲ್ಲ ವೆಹಿಕಲ್ಸ್ ಅವರು ಎಚ್ಚರಿಕೆ ವಹಿಸಬೇಕು. RTO ಅವ್ರು ಏನಾದರೂ ಕಂಡೀಷನ್ಸ್ ಹಾಕಿದ್ರೆ, ಕ್ರಮ ತೊಗೊಂಡ್ರೆ ಅದನ್ನು ಅಪೋಸ್ ಮಾಡದೆ ಗೌರವಿಸಬೇಕು. ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ತಗೊಳ್ಳಿ ಸರ್, ದೊಡ್ಡ ಇನ್ಸಿಡೆಂಟ್ ಆಗೋ ದೊಡ್ಡ ಮರಳಿ ಇದೊಂದು ಆಕ್ಸಿಡೆಂಟ್ ಆಗಿತ್ತು, ಇದೊಂದು ಆಗಿದೆ. ಬೈಪಾಸ್ಗಳಲ್ಲಿ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ವರ್ತಿಸಬೇಕು. ಇನ್ನು ಕಠಿಣ ಕ್ರಮಗಳು ತಗೊಳ್ಳೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತೀವಿ ಸರ್.